ಸ್ನೇಹಿತರೆ ಕೊಲ್ಲಿ ಏನು ಜಲಸಂಧಿ ಅಂದ್ರೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಮತ್ತು ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಬಹುಮುಖ್ಯವಾದಂತಹ ಕೊಲ್ಲಿಗಳು ಯಾವ್ಯಾವು ಜಲಸಂಧಿಗಳು ಯಾವ್ಯಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಕೊಲ್ಲಿ ಬೇ ಆಫ್ ಬೆಂಗಾಲ್ ಅಂತ ನೀವೇನು ಕೇಳಿರ್ತೀರ ಇದು ಕೂಡ ಒಂದು ಕೊಲ್ಲಿ ಆಗಿದೆ ಹಾಗಾದರೆ ಪ್ರಮುಖವಾದಂತಹ ಕೊಲ್ಲಿಗಳು ಯಾವ್ಯಾವು ಮತ್ತು ಕೊಲ್ಲಿ ಅಂದರೆ ಇದರ ಅರ್ಥ ಏನು ವ್ಯಾಖ್ಯಾನ ಏನು ಅನ್ನೋದನ್ನು ಇಲ್ಲಿ ನೋಡೋಣ ಸ್ನೇಹಿತರೆ ನೀವು ಇಲ್ಲಿ ಗಮನಿಸಬೇಕು ಬೇ ಆಫ್ ಬೆಂಗಾಲ್ ಅಂದರೆ ಬಂಗಾಳ ಕೊಲ್ಲಿ ಏನಿದೆ ಇಲ್ಲಿ ನೀವು ಗಮನಿಸಿ ಮೂರು ಕಡೆಯಿಂದ ಹೆಚ್ಚಿನ ಅಂಶ ಭೂಮಿಯು ಸುತ್ತುವರಿದಿದೆ ಮತ್ತು ಒಂದು ಕಡೆ ಇದರ ಬಾಯಿಯನ್ನು ತೆರೆದುಕೊಂಡಿದೆ ಇದಕ್ಕೆ ಕೊಲ್ಲಿ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಬೇ ಅಂತ ಕರೀತಾರೆ ಇನ್ನೊಂದು ಗಲ್ಫ್ ಅಂತ ಇದೆ ಅದರದ ಡೆಫಿನೇಷನ್ನ ಮುಂದೆ ಹೇಳ್ತೀನಿ ಸ್ನೇಹಿತರಲ್ಲಿ ನೀವು ಗಮನಿಸಿ ಹೆಚ್ಚಿನ ಅಂಶ ಭೂಮಿಯು ಕವರ್ ಆಗಿದ್ದು ಒಂದು ಬಾಯಿ ಮಾತ್ರ ತೆರೆದುಕೊಂಡಿದ್ರೆ ಇದಕ್ಕೆ ಬೇ ಅಂತ ಕರೀತಾರೆ ಕೊಲ್ಲಿ ಅಂತ ಕರೀತಾರೆ ಇದಕ್ಕೆ ಎಕ್ಸಾಂಪಲ್ಸ್ಗಳು ಯಾವ್ಯಾವಂದರೆ ಬೇ ಆಫ್ ಬೆಂಗಾಲ್ ಇದು ಎಲ್ಲಿದೆ ಅಂದರೆ ನಮ್ಮ ಭಾರತದ ಒಂದು ಕೆಳಗಡೆ ಹಿಂದೂ ಮಹಾಸಾಗರದಲ್ಲಿ ದಕ್ಷಿಣಕ್ಕೆ ಇದೆ ಇಲ್ಲಿ ನೀವು ಗಮನಿಸಬೇಕು ಬೇ ಆಫ್ ಬೆಂಗಾಲ್ ಮುಂದಿನ ಕೊಲ್ಲಿ ಯಾವುದಂದರೆ ಬೇ ಆಫ್ ಬಿಸ್ಕೆ ಬೇ ಆಫ್ ಬಿಸ್ಕೆ ಎಲ್ಲಿದೆ ಅಂದರೆ ಸ್ನೇಹಿತರೆ ಫ್ರಾನ್ಸ್ ಮತ್ತು ಸ್ಪೇನ್ಗಳ ಒಂದು ಮಧ್ಯದಲ್ಲಿ ಇಲ್ಲಿ ನೀವು ಗಮನಿಸಬೇಕು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಫ್ರಾನ್ಸು ಇದು ಸ್ಪೇನ್ ಇದು ಬೇ ಆಫ್ ಬಿಸ್ಕೆ ನಿಮ್ಮ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಬೇ ಆಫ್ ಬಿಸ್ಕೆ ಎಲ್ಲಿದೆ ಅಂತ ಮುಂದಿನ ಕೊಲ್ಲಿ ಯಾವುದಂದರೆ ಬೇ ಆಫ್ ಹಡ್ಸನ್ ಅಂದರೆ ಹಡ್ಸನ್ ಬೇ ಹಡ್ಸನ್ ಅನ್ನೋ ಒಂದು ವ್ಯಕ್ತಿ ಇದನ್ನು ಕಂಡು ಹಿಡಿದ್ರಿಂದ ಅದಕ್ಕೆ ಹಡ್ಸನ್ ಬೇ ಅಂತ ಕರೀತಾರೆ ಇದು ಕೆನಡಾದ ಮೇಲ್ಗಡೆ ಇದೆ ನೀವು ಗಮನಿಸಬೇಕು ಇದು ಹಡ್ಸನ್ ಬೇ ಮತ್ತು ಇಲ್ಲಿ ಲ್ಯಾಬರಟರಿ ಸಿ ಈ ಇವುಗಳ ನಡುವೆ ಇದು ಇಲ್ಲಿದೆ ನೀವು ಗಮನಿಸಬೇಕು ಈ ಕಡೆ ಎಲ್ಲ ಕಡೆಯಿಂದ ಭೂಮಿಯು ಸುತ್ತುವರೆದಿದೆ ಇಲ್ಲಿ ಮಾತ್ರ ಸ್ವಲ್ಪ ಬಾಯಿಯನ್ನು ತೆರೆದುಕೊಂಡಿದೆ ಮುಂದೆ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಬೇ ಕೊಲ್ಲಿ ಅಂದರೆ ಬಫಿನ್ ಬೇ ಇಲ್ಲಿ ನೀವು ಗಮನಿಸಬೇಕು ಸ್ನೇಹಿತರೆ ಇಲ್ಲಿ ಮಾರ್ಕ್ ಮಾಡ್ತಾ ಇದೀನಿ ಬಫಿನ್ ಬೇ ಏನಿದು ಬಫಿನ್ ಬೇ ಅಂದ್ರೆ ಇಲ್ಲಿ ಇಲ್ಲಿ ಏನು ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಬಫಿನ್ ಅನ್ನೋ ಒಂದು ದ್ವೀಪ ಆಗಿದೆ ಹೀಗಾಗಿ ಇದಕ್ಕೆ ಬಫಿನ್ ಬೇ ಅಂತ ಕರೀತಾರೆ ಇದು ಯಾವುದರ ನಡುವೆ ಇದೆ ಅಂದ್ರೆ ಗ್ರೀನ್ ಲ್ಯಾಂಡ್ ಇಲ್ಲಿ ಏನು ನಾರ್ದರ್ನ್ ಕೆನಡಾ ಇದೆ ಇವುಗಳ ನಡುವೆ ಇದೆ ಬಫಿನ್ ಬೇ ನೆನಪಿಟ್ಕೊಳ್ಬೇಕು ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಒಂದು ಬಹುಮುಖ್ಯವಾದಂಥ ಬೇಗಳು ಕೊಲ್ಲಿಗಳಂದರೆ ಬೇ ಆಫ್ ಬೆಂಗಾಲ್ ಅಂದ್ರೆ ಬಂಗಾಳ ಕೊಲ್ಲಿ ಬೇ ಆಫ್ ಬಿಸ್ಕೆ ಅಂದ್ರೆ ಬಿಸ್ಕೆ ಕೊಲ್ಲಿ ಹಡ್ಸನ್ ಬೇ ಮತ್ತು ಬಫಿನ್ ಬೇ ಸ್ನೇಹಿತರೆ ಈಗ ಮುಂದೆ ಗಲ್ಫ್ಗಳನ್ನು ನೋಡೋಣ ಪ್ರಮುಖವಾದಂತಹ ಗಲ್ಫ್ಗಳು ಇಲ್ಲಿ ನೋಡ್ಬೋದು ನೀವು ಗಲ್ಫ್ ಆಫ್ ಪರ್ಷಿಯಾ ಅಂದರೆ ಇಲ್ಲಿ ಪರ್ಷಿಯನ್ ಗಲ್ಫ್ ಅಂತ ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ಇದು ಪರ್ಷಿಯನ್ ಗಲ್ಫ್ ಏನಿಂದು ಗಲ್ಫ್ ಅಂದರೆ ಗಲ್ಫ್ ಡೆಫಿನೇಷನ್ ಏನಂದರೆ ಸ್ನೇಹಿತರೆ ಗಲ್ಫ್ ಅಂದರೆ ಈ ಏನು ನಾವು ಕೊಲ್ಲಿ ಅಂತ ಕರಿತೀವಿ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಇರುವಂಥದ್ದೇ ಗಲ್ಫು ಬೇ ಅಂದ್ರೆ ಕೊಲ್ಲಿಗಿಂತ ದೊಡ್ಡ ಪ್ರಮಾಣದಲ್ಲಿ ಇರುವುದೇ ಗಲ್ಫ್ ಮತ್ತು ಈ ಗಲ್ಫ್ ನ ಒಂದು ಬಾಯಿ ಏನಿರುತ್ತೆ ಇದು ತುಂಬಾ ಕಿರಿದಾಗಿರುತ್ತೆ ಆದರೆ ನೀವು ಬೇ ಆಫ್ ಬೆಂಗ ಬಂಗಾಳ ಕೊಲ್ಲಿಯನ್ನು ನೋಡಿರಬಹುದು ನೀವು ಇಲ್ಲಿ ನೋಡಿ ಇದರ ಬಾಯಿ ತುಂಬಾ ದೊಡ್ಡದಾಗಿದೆ ಆದರೆ ಪರ್ಷಿಯನ್ ಗಲ್ಫ್ ಏನಿದೆ ಅದರ ಬಾಯಿ ತುಂಬಾ ಚಿಕ್ಕದಾಗಿದೆ ಇಲ್ಲಿ ನೀವು ಬಹುಮುಖ್ಯವಾಗಿ ಗಮನಿಸಬೇಕು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪರ್ಷಿಯನ್ ಗಲ್ಫ್ ಯಾವ ಯಾವ ರಾಷ್ಟ್ರಗಳನ್ನ ಸುತ್ತುವರೆದಿದೆ ಅಂದ್ರೆ ಇರಾನ್ ಆಗಿರಬಹುದು ಇರಾಕ್ ಆಗಿರ್ಬೋದು ಕುವೈತ್ ಆಗಿರ್ಬೋದು ಸೌದಿ ಅರೇಬಿಯಾ ಆಗಿರ್ಬೋದು ಬಹರೇನ್ ಆಗಿರ್ಬೋದು ಕತಾರ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇವಿಷ್ಟು ಸ್ನೇಹಿತರೆ ಪರ್ಷಿಯನ್ ಗಲ್ಫನ್ನು ಸುತ್ತುವರಿದಿವೆ ನೆಕ್ಸ್ಟ್ ಇನ್ನೊಂದು ಬಹುಮುಖ್ಯವಾದಂಥ ಗಲ್ಫ್ ಅಂದರೆ ಏಡನ್ ಗಲ್ಫ್ ಅಥವಾ ಗಲ್ಫ್ ಆಫ್ ಒಮನ್ ಅನ್ನು ನೋಡೋಣ ಮೊದಲಿಗೆಯಲ್ಲಿ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಗಲ್ಫ್ ಆಫ್ ಒಮನ್ ಇಲ್ಲಿ ಏನಿದೆ ಅಂದರೆ ಸ್ಟ್ರೇಟ್ ಆಫ್ ಹೊರ್ಮೋಜ್ ಇದನ್ನು ಮುಂದೆ ಹೇಳ್ತೀನಿ ಇದು ಜಲಸಂಧಿ ಸ್ಟ್ರೇಟ್ ಆಫ್ ಹೊರ್ಮೋಜ್ ಅಂದರೆ ಹೊರ್ಮೋಜ್ ಜಲಸಂಧಿ ಮುಂದೆ ಹೇಳ್ತೀನಿ ಈಗ ಗಲ್ಫ್ ಆಫ್ ಒಮನ್ ಯಾಕೆ ಇದೆ ಅಂದರೆ ಇದು ಒಮನ್ ದೇಶ ಹೀಗಾಗಿ ಇದಕ್ಕೆ ಗಲ್ಫ್ ಆಫ್ ಒಮನ್ ಅಂತ ಕರೀತಾರೆ ಇದು ಇರಾನ್ ನೀವು ನೆನಪಿಡಬೇಕು ಇರಾನ್ ಮತ್ತು ಒಮನ್ ಗಳ ನಡುವೆ ಇರುವಂತಹ ಒಂದು ಗಲ್ಫ್ ಅಂದ್ರೆ ಗಲ್ಫ್ ಆಫ್ ಒಮನ್ ಮುಂದಿನ ಗಲ್ಫ್ ಥೈಲ್ಯಾಂಡ್ ಗಲ್ಫ್ ಎಲ್ಲಿದೆ ಥೈಲ್ಯಾಂಡ್ ಗಲ್ಫ್ ಅಂದ್ರೆ ಇಲ್ಲಿ ಗಲ್ಫ್ ಆಫ್ ಥೈಲ್ಯಾಂಡ್ ಸ್ನೇಹಿತರೆ ನೀವು ಇಲ್ಲಿ ಗಮನಿಸಬೇಕು ಇದು ಗಲ್ಫ್ ಆಫ್ ಥೈಲ್ಯಾಂಡ್ ಈ ಥೈಲ್ಯಾಂಡ್ ದೇಶದ ದಕ್ಷಿಣಕ್ಕೆ ಇದೆ ಮುಂದಿನ ಗಲ್ಫ್ ಗಲ್ಫ್ ಆಫ್ ಅಕಾಬಾ ಅಂದರೆ ಅಕಾಬಾ ಕೊಲ್ಲಿ ಸ್ನೇಹಿತರೆ ಇಲ್ಲಿ ನಾನು ಏನು ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಗಲ್ಫ್ ಆಫ್ ಅಕಾಬಾ ಇದು ಗಲ್ಫ್ ಆಫ್ ಅಕಾಬಾ ಇವುಗಳನ್ನು ಒಂದು ಬಾರ್ಡರ್ ಆಗಿ ಹೊಂದಿರುವಂಥ ದೇಶಗಳು ಸೌದಿ ಅರೇಬಿಯಾ ಜೋರ್ಡಾನ್ ಇಸ್ರೇಲ್ ಈಜಿಪ್ಟ್ ಸ್ನೇಹಿತರೆ ಈ ರಾಷ್ಟ್ರಗಳು ಗಲ್ಫ್ ಆಫ್ ಅಕಾಬವನ್ನು ಒಂದು ಸುತ್ತುವರೆದಿವೆ ಇದು ನಾನು ಏನು ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಇದು ರೆಡ್ ಸಿ ಮುಂದಿನ ಒಂದು ಗಲ್ಫ್ ಯಾವುದಂದ್ರೆ ಗಲ್ಫ್ ಆಫ್ ಗಿನಿಯಾ ಇಲ್ಲಿದೆ ಸ್ನೇಹಿತರೆ ನಾನು ಜೂಮ್ ಮಾಡಿ ತೋರಿಸ್ತೀನಿ ಹಾಂ ಇಲ್ಲಿ ನೀವು ನೋಡಬಹುದು ಗಲ್ಫ್ ಆಫ್ ಗಿನಿಯಾ ಇದು ಎಲ್ಲಿದೆ ಅಂದರೆ ಆಫ್ರಿಕಾದ ಪಶ್ಚಿಮ ದಿಕ್ಕಿನಲ್ಲಿದೆ ಇಲ್ಲಿ ಇಕ್ವೆಟೋರಿಯಲ್ ಗಿನಿಯಾ ಅಂತ ಕೇಳಿರ್ಬೋದು ಹೀಗಾಗಿ ಇದಕ್ಕೆ ಗಲ್ಫ್ ಆಫ್ ಗಿನಿಯಾ ಅಂತ ಹೆಸರನ್ನು ಇಟ್ಟಿದ್ದಾರೆ ಮುಂದಿನ ಒಂದು ಗಲ್ಫ್ ಅಂದರೆ ಗಲ್ಫ್ ಆಫ್ ಮೆಕ್ಸಿಕೋ ಸ್ನೇಹಿತರೆ ನೀವು ಇಲ್ಲಿ ಗಮನಿಸಬೇಕು ಗಲ್ಫ್ ಆಫ್ ಮೆಕ್ಸಿಕೋ ಇದು ಮೆಕ್ಸಿಕೋ ದೇಶ ಇಲ್ಲಿ ಗಲ್ಫ್ ಆಫ್ ಮೆಕ್ಸಿಕೋ ಇದೆ ಇಲ್ಲಿ ನೀವು ಗಮನಿಸಬೇಕು ಇಷ್ಟು ದೊಡ್ಡದಾಗಿರೋದರಿಂದ ಇಲ್ಲಿ ಚಿಕ್ಕದಾದಂಥ ಒಂದು ಬಾಯಿ ಓಪನ್ ಇದೆ ಇದು ಗಲ್ಫ್ ಆಫ್ ಮೆಕ್ಸಿಕೋ ಇದು ಯಾವುದಕ್ಕೆ ಕನೆಕ್ಟ್ ಮಾಡುತ್ತೆ ಅಂದರೆ ಕೆರಿಬಿಯನ್ ಸಿ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಕೆರಿಬಿಯನ್ ಸಿಗೆ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಕೊಲ್ಲಿಗಳಾದ ಅಥವಾ ಗಲ್ಫ್ಗಳಾದ ಮುಂದಿನದ್ದು ಜಲಸಂಧಿ ಸ್ಟ್ರೇಟ್ ಅಂತ ಕರೀತಾರೆ ಈಗ ಜಲಸಂಧಿಗಳನ್ನು ನೋಡೋಣ ಜಲಸಂಧಿ ಅಂದ್ರೆ ಏನು ವ್ಯಾಖ್ಯಾನ ಏನಂದ್ರೆ ಇದು ಎರಡು ಒಂದು ವಾಟರ್ ಬಾಡಿಗಳನ್ನು ಸೇರಿಸುವಂತಹ ಒಂದು ಜಾಗಕ್ಕೆ ಜಲಸಂಧಿ ಅಂತ ಕರೀತಾರೆ ಇಂಗ್ಲಿಷ್ ಸ್ಟ್ರೇಟ್ ಅಂತ ಕರೀತಾರೆ ಎರಡು ದೊಡ್ಡ ವಾಟರ್ ಬಾಡಿಗಳನ್ನು ಇದು ಸೇರಿಸುತ್ತೆ ಜಾಯಿನ್ ಮಾಡುತ್ತೆ ಇದು ಒಂದು ದೊಡ್ಡ ವಾಟರ್ ಬಾಡಿ ಯಾವುದು ಬಂಗಾಳ ಕೊಲ್ಲಿ ಮತ್ತು ಈ ಕಡೆ ಇರುವಂತಹ ಲಕ್ಷದ್ವೀಪದ ಒಂದು ಸಮುದ್ರ ಇದನ್ನ ಸೇರಿಸುವುದೇ ಇಲ್ಲಿ ಪಾಕ್ ಜಲಸಂಧಿ ಇದು ನೆನಪಿಟ್ಕೊಳ್ಬೇಕು ಭಾರತ ಮತ್ತು ಶ್ರೀಲಂಕಾದ ನಡುವೆ ಇದೆ ಎರಡನೇದು ಮಲಕ್ಕಾ ಜಲಸಂಧಿ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಇಂಡೋನೇಷ್ಯಾ ಮತ್ತು ಮಲೇಷಿಯಾ ದೇಶಗಳ ನಡುವೆ ಇದೆ ಮುಂದಿನ ಜಲಸಂಧಿ ಸುಂಡಾ ಜಲಸಂಧಿ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಇದು ಇಂಡೋನೇಷ್ಯಾದ ಇದು ಸುಮಾತ್ರಾ ಆಗಿರ್ಬೋದು ಇದು ಜಾವಾ ಒಂದು ದ್ವೀಪ ಆಗಿದೆ ಇದು ಸುಮಾತ್ರಾ ಆಗಿದೆ ಇದರ ನಡುವೆ ಇರುವಂತಹ ಈ ಜಾಗಕ್ಕೆ ಸುಂದಾ ಜಲಸಂಧಿ ಅಂತ ಇದು ಒಂದು ಕರೀತಾ ಇದೆ ಇದು ಜಾವಾ ಸಿ ಅಂದ್ರೆ ಜಾವಾ ಸಮುದ್ರ ಮತ್ತು ಇಂಡಿಯನ್ ಓಷಿಯನ್ ಅಂದ್ರೆ ಹಿಂದೂ ಮಹಾಸಾಗರವನ್ನು ಇದು ಸೇರಿಸುತ್ತೆ ಜಲಸಂಧಿ ಮುಂದಿನ ಅಂದ್ರೆ ಬಾಬ್ ಅಲ್ ಮಂಡೆಬ್ ಇಲ್ಲಿ ನಾನು ಸ್ನೇಹಿತರೆ ತೋರಿಸ್ತಾ ಇದ್ದೀನಿ ಜೂಮ್ ಮಾಡಿ ಇದು ಸ್ನೇಹಿತರೆ ಬಾಬ್ ಅಲ್ ಮಂಡೆಬ್ ಏನಿದು ಬಾಬ್ ಅಲ್ ಮಂಡ್ಯಬ್ ಅಂದ್ರೆ ಈ ಜಿಬೋಟಿ ಮತ್ತು ಯಮನ್ ಗಳ ನಡುವೆ ಇರುವಂತಹ ಈ ಏನು ಜಾಗ ಇದೆ ಇದಕ್ಕೆ ಬಾಬ್ ಅಲ್ ಮಂಡ್ಯವ್ ಅಂತ ಒಂದು ಜಲಸಂಧಿ ಹೆಸರಿಟ್ಟಿದ್ದಾರೆ ಮುಂದಿನ ಜಲಸಂಧಿ ಅಂದರೆ ಕುಕ್ ಸ್ಟ್ರೇಟ್ ಅಂತ ಕರೀತಾರೆ ಕುಕ್ ಸ್ಟ್ರೇಟ್ ಎಲ್ಲಿದೆ ಅಂದರೆ ನ್ಯೂಜಿಲೆಂಡ್ಗೆ ಹೋಗೋಣ ಈಗ ಇಲ್ಲಿ ಸ್ನೇಹಿತರಲ್ಲಿ ನೀವು ನೋಡಬಹುದು ಇಲ್ಲಿ ಮಾರ್ಕ್ ತೋರಿಸ್ತಾ ಇದೆ ಈ ನ್ಯೂಜಿಲೆಂಡ್ ನ ಒಂದು ಉತ್ತರದ ದ್ವೀಪ ಮತ್ತು ದಕ್ಷಿಣದ ದ್ವೀಪಗಳ ನಡುವೆ ಇರುವಂತಹ ಜಾಗಕ್ಕೆ ಕುಕ್ ಸ್ಟ್ರೇಟ್ ಅಂತ ಕರೀತಾರೆ ಕುಕ್ ಜಲಸಂಧಿ ಸಿ ಡಬಲ್ ಓ ಕೆ ಕುಕ್ ಮುಂದಿನ ಜಲಸಂಧಿ ಮೊಜಾಂಬಿಕ್ ಸ್ಟ್ರೇಟ್ ಮೊಜಾಂಬಿಕ್ ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದ್ರೆ ಇದು ಮೊಜಾಂಬಿಕ್ ಇದು ಮಡಗಾಸ್ಕರ್ ಇದರ ನಡುವೆ ಇದು ಮೊಜಾಂಬಿಕ್ ಸ್ಟ್ರೇಟ್ ಮೊಜಾಂಬಿಕ್ ಜಲಸಂಧಿ ಆಗಿದೆ ಮುಂದಿನದ್ದು ಬಾಸ್ ಸ್ಟ್ರೇಟ್ ಅಂದ್ರೆ ಬಾಸ್ ಜಲಸಂಧಿ ಬಾಸ್ ಜಲಸಂಧಿ ಎಲ್ಲಿದೆ ಅಂದ್ರೆ ಸ್ನೇಹಿತರೆ ಇದು ಮೇಲಿನದು ಆಸ್ಟ್ರೇಲಿಯಾ ಇದು ತಾಸ್ಮೇನಿಯಾ ಇವುಗಳ ನಡುವೆ ಇರುವಂಥದ್ದು ಬಾಸ್ ಸ್ಟ್ರೇಟ್ ಇದು ಯಾವುದನ್ನು ಕೂಡಿಸುತ್ತಂದ್ರೆ ಈ ಕಡೆ ತಾಸ್ಮೇನಿಯಾ ಸಿ ಅಂದರೆ ತಾಸ್ಮೇನಿಯಾ ಸಮುದ್ರ ಈ ಕಡೆ ಹಿಂದೂ ಮಹಾಸಾಗರವನ್ನು ಇದು ಕೂಡಿಸುತ್ತೆ ಇದು ಎಲ್ಲಿದೆ ಅಂದರೆ ಆಸ್ಟ್ರೇಲಿಯಾದ ದಕ್ಷಿಣ ಭಾಗಕ್ಕೆ ಇದೆ ಮುಂದಿನದು ಸ್ನೇಹಿತರೆ ಬೆರಿಂಗ್ ಸ್ಟ್ರೇಟ್ ಬೆರಿಂಗ್ ಸ್ಟ್ರೇಟ್ ಎಲ್ಲಿದೆ ಅಂದರೆ ಏಷ್ಯಾ ಮತ್ತು ಅಮೆರಿಕ ಒಂದು ಕಾಂಟಿನೆಂಟ್ಗಳನ್ನು ಇಲ್ಲಿ ಕೂಡಿಸುತ್ತಲ್ಲ ಇಲ್ಲಿರೋದು ಬೆರಿಂಗ್ ಸ್ಟ್ರೇಟ್ ನಿಮಗೆ ಜೂಮ್ ಔಟ್ ಮಾಡಿ ತೋರಿಸಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಅಂತ ಸ್ನೇಹಿತರೆ ಇದು ಚೈನಾ ಈ ಕಡೆ ಇರೋದು ಉತ್ತರ ಅಮೇರಿಕಾ ಇಲ್ಲಿ ಏನು ಕೂಡುತ್ತೆ ಇದು ಬೆರಿಂಗ್ ಸ್ಟ್ರೇಟ್ ಅಂತ ಕರೀತಾರೆ ಮುಂದಿನದ್ದು ಬಹುಮುಖ್ಯವಾದಂತಹ ಜಲಸಂಧಿ ಅಂದರೆ ಹೊರ್ಮುಜ್ ಸ್ಟ್ರೇಟ್ ಹೊರ್ಮೂಜ್ ಜಲಸಂಧಿ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಹೊರ್ಮೂಜ್ ಸ್ಟ್ರೇಟ್ ಇದು ಇರಾನ್ ದೇಶ ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಸ್ನೇಹಿತರೆ ನೀವು ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿರ್ತೀರ ಇರಾನ್ ದೇಶವು ಒಂದು ಅಮೆರಿಕದ ಮಾನವ ರಹಿತ ಡ್ರೋನ್ ಈ ಹೊರ್ಮುಜ್ ಸ್ಟ್ರೇಟ್ ನಲ್ಲಿ ಹೊಡೆದುರುಳಿಸಿತ್ತು ಹೀಗಾಗಿ ಅಮೆರಿಕ ದೇಶ ಒಂದು ಯುದ್ಧ ಸಾರಲು ನಿಂತಿತ್ತು ಇದು ಇರಾನ್ ದೇಶ ಇದು ಬಹುಮುಖ್ಯವಾದಂತಹ ಒಂದು ಸ್ಟ್ರೇಟ್ ಒಂದು ಜಲಸಂಧಿ ಹೊರ್ಮುಜ್ ಸ್ಟ್ರೇಟ್ ಮುಂದಿನದ್ದು ಜಿಬ್ರಾಟರ್ ಸ್ಟ್ರೇಟ್ ಸ್ನೇಹಿತರೆ ಇದು ಬಹು ಮುಖ್ಯವಾದಂತಹ ಒಂದು ಜಲಸಂಧಿ ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ಪೇನ್ ಮತ್ತು ಮೊರಾಕೊಗಳ ನಡುವೆ ಇರುವಂತಹ ಈ ಸಂಧಿಯನ್ನು ಜಿಬ್ರಾಲ್ಟರ್ ಅಥವಾ ಗಿಬ್ರಾಲ್ಟರ್ ಸ್ಟೇಟ್ ಅಂತ ಕರೀತಾರೆ ಇದು ಅಟ್ಲಾಂಟಿಕ್ ಓಷಿಯನ್ ಮತ್ತು ಮೆಡಿಟರೇನಿಯನ್ ಸಿ ಅಂದರೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಮಹಾಸಾಗರವನ್ನು ಇದು ಜಾಯಿನ್ ಮಾಡುತ್ತೆ ಇಲ್ಲಿ ನೀವು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಸ್ಪೇನ್ ಮತ್ತು ಮೊರಾಕೊಗಳ ನಡುವೆ ಇದೆ ಇದು ಒಂದು ಜಲಸಂಧಿಯಾಗಿದೆ ಇನ್ನೊಂದು ಬಹುಮುಖ್ಯವಾದಂತಹ ಮೆಗಲನ್ ಜಲಸಂಧಿ ಮೆಗಲನ್ ಜಲಸಂಧಿ ಎಲ್ಲಿದೆ ಸ್ನೇಹಿತರೆ ದಕ್ಷಿಣ ಅಮೇರಿಕಾದಲ್ಲಿ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಸ್ನೇಹಿತರೆ ಇಲ್ಲಿ ಇಲ್ಲಿ ಕಾಣಿಸ್ತಾ ಇಲ್ಲ ಅದು ಇಲ್ಲಿದೆ ಸ್ನೇಹಿತರೆ ಇದು ಮೆಗಲನ್ ಜಲಸಂಧಿ ದಕ್ಷಿಣ ಅಮೇರಿಕಾದ ತುತ್ತ ತುದಿಗೆ ಇದೆ ಮೆಗಲನ್ ಜಲಸಂಧಿ ಇದು ಯಾವುದನ್ನು ಕೂಡಿಸುತ್ತೆ ಅಂದರೆ ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ದಕ್ಷಿಣ ಪೆಸಿಫಿಕ್ ಮಹಾಸಾಗರವನ್ನು ಇದು ಕೂಡಿಸುತ್ತೆ ಸ್ನೇಹಿತರೆ ಇದಿಷ್ಟು ಗಲ್ಫ್ ಬೇ ಮತ್ತು ಸ್ಟ್ರೇಟ್ಗಳ ಬಗ್ಗೆ ಮಾಹಿತಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಅನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಎಷ್ಟಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದ